ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಪತಿ ಪತ್ನಿಯರು ಹೀಗೆ ನಡೆದುಕೊಂಡ್ರೆ ಮನೆಯಲ್ಲಿ ದುಡ್ಡೇ ದುಡ್ಡು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡಿಕೊಳ್ಳದೆ ಖುಷಿ ಖುಷಿಯಿಂದ ಇರ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಅಂತ ಪುರಾಣಗಳು ಹೇಳುತ್ತವೆ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಅರ್ಧನಾರೀಶ್ವರ ತತ್ವದಂತೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಗೌರವಯುತವಾಗಿ ನಡೆದುಕೊಂಡ್ರೆ ಆ ಮನೆ ತುಂಬ ಐಶ್ವರ್ಯ ತುಂಬಿರುತ್ತೆ. ಕೆಲವು ವರ್ಷಗಳ ಹಿಂದೆ ಹುಡುಗಿಯರು ತಮ್ಮ ಗಂಡನನ್ನ ಏಕವಚನದಲ್ಲಿ ಕರಿತಾ ಇರಲಿಲ್ಲ. ಆದರೆ ಇತ್ತೀಚಿನ ಬದಲಾದ ಸಮಾಜದಲ್ಲಿ ಗಂಡನನ್ನು ಏಕವಚನದಲ್ಲಿ ಸಂಬೋಧಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಈ ರೀತಿ ವರ್ತನೆ ಮನೆಯಲ್ಲೇ ಇರೋ ಹಿರಿಯರಿಗೆ ಇಷ್ಟವಾಗುವುದಿಲ್ಲ. ಮೊದಲಿನ ಕಾಲದಿಂದಲೂ ಗಂಡನಿಗೆ ರೀ ಯಜಮಾನರೇ ಅಂತ ಕರೆಯೋ ರೂಢಿ ಇತ್ತು. ಹೀಗೆ ಕರೆಯಲೇಬೇಕು ಅಂತ ನಮ್ಮ ಹಿರಿಯರು ಹೇಳೋದಕ್ಕೂ ಕೆಲವು ಕಾರಣಗಳಿವೆ. ಗಂಡನನ್ನ ಏಕವಚನದಲ್ಲಿ ಕರೆದರೆ ಅವನ ಆಯಸ್ಸು ಕಡಿಮೆ ಆಗುತ್ತೆ ಅನ್ನೋ ಪರಿಕಲ್ಪನೆಯಿಂದಾಗಿ ಹೆಂಡತಿ ಗಂಡನಿಗೆ ಗೌರವಪೂರ್ವಕವಾಗಿ ಬಹುವಚನದಲ್ಲೇ ಮಾತನಾಡಿಸಬೇಕು ಅನ್ನೋದು ಒಂದು ನಿಯಮ. ಗಂಡನನ್ನು ಏಕವಚನದಲ್ಲಿ ಕರೆಯೋದ್ರಿಂದ ಸಾಕಷ್ಟು ಅನಾಹುತಗಳು ಉಂಟಾಗುತ್ತೆ ಅಂತ ಕೂಡ ಹೇಳಲಾಗುತ್ತದೆ. ದುಡಿದು ಸುಸ್ತಾಗಿ ಬಂದ ಗಂಡನನ್ನು ನಗು ಮುಖದಿಂದ ಸ್ವಾಗತಿಸಿ ಗಂಡನನ್ನು ಪ್ರೀತಿಪೂರ್ವಕವಾಗಿ ರೀ ಎಂದು ಯಾವ ಹೆಣ್ಣು ಕರೆಯುತ್ತಾಳೋ ಆ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಆರೋಗ್ಯಗಳು ನೆಲೆಸುತ್ತವೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಇಷ್ಟು ಮಾತ್ರವಲ್ಲ, ಗಂಡನ ಎಲ್ಲ ಕೆಲಸಗಳನ್ನು ಹೆಂಡತಿ ಆದವಳು ಸಮಭಾಗಿಯಾಗಿ ಸಂಸಾರವನ್ನು ಮುನ್ನಡೆಸಬೇಕು. ಹೆಂಡತಿ ಎಷ್ಟು ಗೌರವಯುತವಾಗಿ ನಡೆದುಕೊಳ್ತಾಳೋ ಅಷ್ಟು ಅವಳ ಗಂಡನ ಯಶಸ್ಸು ಹೆಚ್ಚಾಗುತ್ತದೆ. ಪುರಾಣಗಳ ಪ್ರಕಾರ ಪತಿ ಅಂದ್ರೆ ದೈವತ್ವಕ್ಕೆ ಸಮಾನ. ಪತಿ ಪತ್ನಿಯರಿಬ್ಬರು ವಿಷ್ಣು ಲಕ್ಷ್ಮಿಯರ ಹಾಗೆ ಶಿವ ಪಾರ್ವತಿಯರ ಅರ್ಧನಾರೀಶ್ವರ ತತ್ವದಂತೆ ಬದುಕಬೇಕು ಅನ್ನೋದು ಮದುವೆಗೆ ಬಂದು ಹರಸಿದವರ ಆಸೆಯಾಗಿರುತ್ತದೆ. ಯಾವ ಮನೆಯಲ್ಲಿ ಪತ್ನಿ ಪತಿಯನ್ನು ಹೆಚ್ಚಿಂದಾಗಿ ರೀ ಅಂತ ಹಚ್ಚಿ ಮಾತನಾಡುತ್ತಾಳೋ ಆ ಮನೆಯಲ್ಲಿ ನಿತ್ಯವೂ ಸಕಲ ಶುಭಗಳು ನಡೆಯುತ್ತಾ ಇರುತ್ತವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಗಂಡನಿಗೆ ಏಕವಚನದಲ್ಲಿ ಕರಿತಾ ಇದ್ರೆ ಇನ್ಮೇಲಾದರೂ ಬಹುವಚನದಲ್ಲಿ ಕರೀರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್.